ಪಾದರಾಯನಪುರ ಪುಂಡರನ ರಾಮನಗರ ಜೈಲಿಗೆ ಶಿಫ್ಟ್ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, ಅಲೋಕ್ ಮೋಹನ್ ನನ್ನ ಮೇಲಿನ ದ್ವೇಷಕ್ಕೆ ಈ ರೀತಿ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ನನ್ನ ಮೇಲಿನ ಕೋಪಕ್ಕೆ ನನ್ನ ಜನರಿಗೆ ತೊಂದರೆ ಕೊಟ್ಟಿದ್ದಾರೆ ಎಂದು ಬಂದಿಖಾನೆ ಎಡಿಜಿಪಿ ಅಲೋಕ್ ಮೋಹನ್ ವಿರುದ್ಧ ಗರಂ ಮಾತ್ರ. ನಾನು ಸರ್ಕಾರಕ್ಕೆ ಅವರನ್ನ ಶಿಫ್ಟ್ ಮಾಡಬೇಡಿ ಅಂತ ಆಗಲೇ ಹೇಳಿದ್ದೆ. ಆದರೆ ಈಗ ಮೊದಲ ಕಂತಿನಲ್ಲಿ ಬಂದ 49 ಜನರ ಪೈಕಿ ಇಬ್ಬರಿಗೆ ಸೋಂಕು ತಗುಲಿದೆ. ಇದರಿಂದ ಇಡೀ ಜೈಲನ್ನ ಸೀಲ್ ಮಾಡಿ ಕ್ವಾರಂಟೈನ್ ಮಾಡಿ ಅಲ್ಲಿದ್ದ ಅಧಿಕಾರಿಗಳು, ಸಿಬ್ಬಂದಿಗಳು ಹಾಗೂ ಕುಟುಂಬಸ್ಥರು ಸ್ವಯಂ ಕ್ವಾರಂಟೈನ್ಗೆ ಒಳಗಾಗಬೇಕು. ಅವರನ್ನ ರಾಮನಗರ ಜೈಲಿಗೆ ಶಿಫ್ಟ್ ಮಾಡಿ ಭಾರಿ ತೊಂದರೆ ಮಾಡಿದ್ದಾರೆ. ಎರಡು ಬ್ಯಾಚ್ನಲ್ಲಿ ಬಂದ ಅವರನ್ನ ತಲಾ 25 ಮಂದಿಯಂತೆ ಒಂದೇ ಕೊಠಡಿಯಲ್ಲಿ ಇರಿಸಿದ್ದಾರೆ. 25 ಜನಕ್ಕೆ ಒಂದೇ ಶೌಚಾಲಯ, ಒಂದೇ ನೀರಿನ ಪಾತ್ರೆ, ಅವರಿಗೆ ಊಟ ಬಡಿಸಿದವರ ಮನಸ್ಥಿತಿ ಕೂಡ ಕಷ್ಟಕರವಾಗಿದೆ. ಈ ಘಟನೆಯಿಂದ ಗ್ರೀನ್ ಝೋನ್ನಲ್ಲಿದ್ದ ರಾಮನಗರದ ಜನ ಆತಂಕ ಅನುಭವಿಸ್ತಾ ಇದ್ದಾರೆ. ಜೊತೆಗೆ ಇಡೀ ರಾಮನಗರ ಜಿಲ್ಲೆಯ ಅಧಿಕಾರಿಗಳೇ ಹೆದರಿ ಹೋಗಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಇನ್ನು ಸ್ಥಳಾಂತರ ಸಂದರ್ಭದಲ್ಲಿ ಮೆಡಿಕಲ್ ಮುನ್ನೆಚ್ಚರಿಕೆ ತೆಗೆದುಕೊಳ್ಳದೆ ಇಷ್ಟು ರಾಡಿಯಾಗಿದೆ. ಈಗಲೂ ಅವರನ್ನ ಮತ್ತೆ ಸ್ಥಳಾಂತರ ಮಾಡುವಾಗ ಎಚ್ಚರ ವಹಿಸಲಿ. ಬಂಧಿತರಿಗೆ ಪಿಪಿಇ ಕಿಟ್ ಬಳಸಿ ಸ್ಥಳಾಂತರ ಮಾಡಲಿ. ಸ್ಥಳಾಂತರ ವಿಚಾರದಲ್ಲೂ ಕೂಡ ಅಲೋಕ್ ಮೋಹನ್ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ. ಜೈಲ್ ಮುಂದೆ ಬಂದಿದ್ದ ಬಸ್ಗಳನ್ನ ವಾಪಸ್ ಕಳಿಸ್ತಾ ಇದ್ದಾರೆ. ಸರ್ಕಾರದ ಕೆಲಸದಲ್ಲಿ ಹಸ್ತಕ್ಷೇಪ ಮಾಡಲು ಇವರು ಯಾರು? ಗೃಹ ಮಂತ್ರಿಗಳು ಇವರ ಉಡಾಫೆ ಮಾತು ನಂಬುವುದು ಬೇಡ. ಹೇಳಿರುವಂತೆ ಮಧ್ಯಾಹ್ನ 2 ಗಂಟೆ ವೇಳೆಗೆ ಇವರನ್ನ ಸ್ಥಳಾಂತರ ಮಾಡಿ ಅಂತ ಒತ್ತಾಯಿಸಿದ್ರು. ಈ ತೀರ್ಮಾನ ಮಾಡಿದ ದಿನದಲ್ಲೇ ಮುಖ್ಯಮಂತ್ರಿ, ನಾನು ಈಗಾಗಲೇ ಮಾಧ್ಯಮದ ಮುಂದೆ ಹೇಳಿದ್ದೇನೆ, 2 ಬಾರಿ ಮುಖ್ಯಮಂತ್ರಿಗೆ ಮಾತನಾಡಿದೆ, ರಿಕ್ವೆಸ್ಟ್ ಮಾಡಿದೆ, ಹೋಮ್ ಮಿನಿಸ್ಟರ್ಗೆ ರಿಕ್ವೆಸ್ಟ್ ಮಾಡಿದೆ, ಹೋಮ್ ಸೆಕ್ರೆಟ್ರಿಗೆ ಹೇಳಿದೆ. ಯಾರು ನಿಮಗೆ ಈ ರೀತಿಯ ಒಂದು ತಿಳುವಳಿ ಇದು ಒಂದು ಮಾಹಿತಿ ಕೊಟ್ಟಿರೋರು, ಯಾರು ನಿಮಗೆ ಸಲಹೆ ಕೊಟ್ಟರು? ಬೆಂಗಳೂರು ಬಿಟ್ಟು ಅಲ್ಲಿಂದ ಇವ್ರನ್ನೆಲ್ಲರನ್ನೂ ತಗೊಂಡು ರಾಮನಗರ ಜೈಲಿಗೆ ಶಿಫ್ಟ್ ಮಾಡಿ ಅಂತೇಳಿ ಸಲಹೆ ಕೊಟ್ಟವ್ರು ಯಾರು ಅಂತ ಹೇಳಿ ನನಗೆ ಸಿಕ್ಕಂಥ ಮಾಹಿತಿ. ಕೋರ್ಟ್ ಮುಂದೆ ಹೋಗಿ ನಮ್ಮ ಪರಪ್ರಗ್ರಹದಲ್ಲಿ ಇವ್ರನ್ನೆಲ್ಲ ಇಟ್ಕೊಳ್ಳಿಕ್ಕಾಗೋದಿಲ್ಲ, ರಾಮನಗರಕ್ಕೆ ಶಿಫ್ಟ್ ಮಾಡ್ತೀವಿ ಅಂತ ಕೋರ್ಟ್ ಮುಂದೆ ಯಾರು ಈ ನಮ್ಮ ಎ ಡಿ ಜಿ ಪಿ ಇದ್ದಾರೆ ಪ್ರಿಸನ್ನು, ಆ ವ್ಯಕ್ತಿನೇ ಇವತ್ತು ಲೆಟ್ರನ್ನು ಕೊಟ್ಬಿಟ್ಟಿದ್ದಾನೆ ಅಂತಕ್ಕಂಥ ಮಾತು ಹೇಳಿದ್ರು. ನಾನು ಅವತ್ತು ಸಹ ಹೇಳಿದೆ, ಅವ್ರು ಏನಾದರೂ ಕೊಟ್ಟಿರಲಿ, ದಯವಿಟ್ಟು ಯಾವುದೇ ಕಾರಣಕ್ಕೂ ಬೆಂಗಳೂರಿನಿಂದ, ಏಕೆಂದರೆ ರೆಡ್ ಝೋನಲ್ಲಿದೆ, ಅದರಲ್ಲೂ ವಿಶೇಷವಾಗಿ ಪಾದರಾಯನ್ಪುರ ಭಾಗದಲ್ಲಿ ದೊಡ್ಡ ಮಟ್ಟದ ಪಾಸಿಟಿವ್ ಪೇಷೆಂಟ್ಗಳಿದ್ದಾರೆ ಅಂತಕ್ಕಂಥದ್ದು ಸರ್ಕಾರವೇ ಮಾಧ್ಯಮಗಳ ಮುಂದೆ ಪದೇ ಪದೇ ಹೇಳಿದಂಥದ್ದೇನಿದೆ, ಇಂಥ ಪರಿಸ್ಥಿತಿನಲ್ಲಿ ಯಾವುದೇ ಕಾರಣಕ್ಕೂ ರಾಮನಗರಕ್ಕೆ ಶಿಫ್ಟ್ ಮಾಡಬೇಡಿ. ಎಲ್ಲಾದರೂ ಬೆಂಗಳೂರಿನಲ್ಲೇ ಯಾವುದಾದ್ರೂ ಹಾಸ್ಟೆಲ್ಗಳಲ್ಲೋ ಇಲ್ಲ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಸುಮಾರು 1.5 ಸಾವಿರ ಬೆಡ್ಗಳು ಮಾಡಿದ್ದೇವೆ, ಐಸೋಲೇಷನ್ ಬೆಡ್ಗಳು ಅಂತ ನೀವೇ ಹೇಳ್ತೀರಿ, ಅಲ್ಲೆಲ್ಲಾದರೂ ಇಡ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥದ್ದನ್ನು ನಾನು ಮುಖ್ಯಮಂತ್ರಿಗಳು ಹೋಮ್ ಮಿನಿಸ್ಟ್ರಿಗೆ ಇಬ್ಬರಿಗೂ ರಿಕ್ವೆಸ್ಟ್ ಮಾಡಿದೆ. ಅವ್ರು ನನಗೆ ಮಾತು ಕೊಟ್ಟರು, ಇಲ್ಲ ನೀವು ಹೇಳಿದ್ದು ನಾವು ಒಪ್ಕೋತೀವಿ, ನೀವು ಹೇಳಿದಂಥ ಸರಿ ಇದೆ, ಏನಾದರೂ ಮಾಡಿ ಇದನ್ನು ಬದಲಾವಣೆ ಮಾಡಿ ಅಲ್ಲೇ ಇಲ್ಲಾದರೂ ಇಡ್ಲಿಕ್ಕೆ ನಾವು ತೀರ್ಮಾನ ತಗೋತೀವಿ ಅಂತ ಹೇಳಿದ್ರು. ನಂತರ ಈ ಅಧಿಕಾರಿಗಳ ಒಂದು ಸಲಹೆ ಮೇರೆಗೆ ದಾರಿ ತಪ್ಪಿಸಿದಂಥ ಅಧಿಕಾರಿಗಳೇನಿದ್ದಾರೆ ಅವರ ದಾರಿ ತಪ್ಪಿಕೆಯಿಂದ ಸರ್ಕಾರ ತಗೊಂಡೋದ್ರು, ರಾಮನಗರಿಗೆ ಶಿಫ್ಟ್ ಮಾಡಿದ್ರು. ರಾಮನಗರಿಗೆ ಶಿಫ್ಟ್ ಮಾಡಬೇಕಾದ್ರೂ ಯಾರು ಇವತ್ತು ಆ ಒಂದು 100 ಫಸ್ಟ್ ಬ್ಯಾಚಲ್ಲಿ 49 ಜನ, ಎರಡನೇ ಬ್ಯಾಚಲ್ಲಿ 72 ಜನ ಶಿಫ್ಟ್ ಮಾಡಿದ್ದಾರೆ 2 ದಿವಸದಲ್ಲಿ. ಆ ಶಿಫ್ಟ್ ಮಾಡಬೇಕಾದ್ರೆ ಮೆಡಿಕೇರ್ ಆದರೂ ತಗೋಬೇಕಲ್ಲ, ಅವರುಗಳಿಗೆ ಏನು ಆ್ಯಕ್ಚುಲಿ ಮೆಡಿಕೇರ್ ಮುಖಾಂತರ ಅವ್ರನ್ನ ಶಿಫ್ಟ್ ಮಾಡಬೇಕಾದ್ರೆ ಆ ಬಸ್ಗಳಲ್ಲಿ ಕೂರಿಸ್ಬೇಕಾದ್ರೆ ಅಲ್ಲಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿಗಾಗಲಿ ಯಾರಿಗೇ ಆಗಲಿ ಸಮಸ್ಯೆ ಆಗದಾಗ ನೋಡ್ಕೋಬೇಕಾಗಿತ್ತು, ಅದೇನೂ ಮಾಡಲಿಲ್ಲ. ಆ ಯಾರು ಇಬ್ಬರು, ಅದು ಯಾರೋ ಮೊಹಮ್ಮದ್ ಯಾಸಿನ್ ಅಂತಲೋ ಇನ್ನೊಬ್ಬ ಮೊಹಮ್ಮದ್ ಸಬಾಯದ್ ಅಂತಲೋ ಯಾರೋ ಇಬ್ಬರು, ಅವರಿಬ್ಬರಿಗೆ ಈಗ ಅಟ್ಯಾಕ್ ಆಗಿರತಕ್ಕಂಥದ್ದು 49 ಜನದಲ್ಲಿ, ಅವರಿಬ್ಬರನ್ನ ಕರ್ಕೊಂಬರ್ಬೇಕಾದ್ರೆ ಆ ವೆಹಿಕಲ್ನಲ್ಲಿ 5 ಪೊಲೀಸ್ ಸಿಬ್ಬಂದಿಗಳಿದ್ದರು. ಈಗ ಅವ್ರ ಪರಿಸ್ಥಿತಿ ಏನಾಗಿದೆ ಗೊತ್ತಿಲ್ಲ, ಏನು ಪ್ರಿಕಾಷನ್ ಮೆಜರ್ ತಗೊಂಡಿಲ್ಲ. ಈಗ ರಾಮನಗರದಲ್ಲಿ ಅಧಿಕಾರಿಗಳೆಲ್ಲ ಪ್ಯಾನಿಕ್ ಆಗಿದ್ದಾರೆ, ಜನ ಪ್ಯಾನಿಕ್ ಆಗದಿರಲಿ, ಅಧಿಕಾರಿಗಳೆಲ್ಲ ಎದುರೋಗಿದ್ದಾರೆ. ಇವತ್ತು ಸಂಪೂರ್ಣವಾಗಿ ಜೈಲನ್ನು ಇವತ್ತು ಈಗ ನೀವು ಯಾವ ಒಂದು ಪರಿಸ್ಥಿತಿಗೆ ದುಡ್ಕೊಂಡಿದ್ದಾರೆ, ಇವತ್ತು ಎಂಟೈರ್ ಸೀಲ್ ಮಾಡಬೇಕಾದಂಥ ಪರಿಸ್ಥಿತಿ ರಾಮನಗರ ಜಿಲ್ಲೆನಲ್ಲಿ. ರಾಮನಗರದಲ್ಲಿ ಒಂದೇ ಒಂದು ಪ್ರಕರಣ ಇರಲಿಲ್ಲ, ಗ್ರೀನ್ ಝೋನಲ್ಲಿ ಇತ್ತು, ಒಂದೇ ಒಂದು ಪ್ರಕರಣ ಇಲ್ಲ. ನಾನು ಅದಕ್ಕೋಸ್ಕರಲೇ ಹೇಳಿದೆ, ಇವತ್ತು ರಾಮನಗರದಲ್ಲಿ ಜನ ನೆಮ್ಮದಿಯಿಂದ ಇದ್ದಾರೆ, ಯಾತಕ್ಕೆ ಇಂಥ ಒಂದು ಮತ್ತೆ ಯಾರೋ ಅಧಿಕಾರಿ ಹೇಳಿದ್ರು ಅಂತ ಇಂಥ ಕೆಲಸ ಮಾಡ್ತೀರಿ ಅಂತ ಹೇಳಿ ನಾನು ರಾತ್ರಿ ಈ ವಿಷಯ ಗೊತ್ತಾದ ಮೇಲೆ ಹೋಮ್ ಮಿನಿಸ್ಟ್ರಿಗೆ ಫೋನ್ ಮಾತಾಡಿದೆ. ಅವ್ರು ಹೇಳಿದ್ರು, ಇಲ್ಲ ನಾನು ಬೆಳಗ್ಗೆ ಒಳಗೆ ಇವ್ರನ್ನೆಲ್ಲ ಶಿಫ್ಟ್ ಮಾಡ್ತೀನಿ, ದಯವಿಟ್ಟು ಏನೋ ಒಂದು ಅತಾಚಾರ್ಯ ಆಗಿದೆ, ನನಗೆ ಸ್ವಲ್ಪ ಸಹಕಾರ ಬೇಕು ಅಂತಕ್ಕಂಥದ್ದು ಹೇಳಿದ್ರು. ನಾನು ಹೇಳಿದೆ, ನಾನು ಈ ಟೈಮ್ನಲ್ಲಿ ಸರ್ಕಾರನ
ನಾನು ಪದೇ ಪದೇ ಮುಜುಗುರಕ್ಕೆ ಒಳಗಾಡ್ತಕ್ಕಂಥ ಇಷ್ಟ ಯಾಕೆಂದರೆ ಅವತ್ತು ನಮ್ಮ ಬಿಡದಿ ಭಾಗದಲ್ಲಿ ಜನ ರಸ್ತೆನೇ ತಡೀತೀವಿ ಅಂತ ಹೇಳಿದರು. ಯಾವ ಕಾರಣಕ್ಕೂ ರಾಮನಗರಕ್ಕೆ ಬರಲಿಕ್ಕೆ ಬಿಡೋದಿಲ್ಲ, ವೆಹಿಕಲ್ಗಳು ನಿಲ್ಲಿಸ್ತೀವಿ ಅಂದರು. ನಾನೇ ಹೇಳಿದೆ ಸರ್ಕಾರಕ್ಕೆ ರಿಸ್ಮರ್ಸ್ ಮಾಡೋದು ಬೇಡ, ಏನೋ ತೀರ್ಮಾನ ಮಾಡ್ಕೊಂಡಿದ್ದಾರೆ ಬಿಟ್ಬಿಡಿ ಅಂತ ಹೇಳಿದೆ. ಕೊನೆಗೆ ಅಲ್ಟಿಮೇಟ್ಲಿ ಸರ್ಕಾರಕ್ಕೆ ಮುಜುಗರ ಆಗೋದು ಬೇಡ, ಇದನ್ನೆಲ್ಲ ರಾಜಕೀಯಕ್ಕೆ ಬಳಕೆ ಮಾಡ್ಕೋಬಾರ್ದು ಅಂತ ಹೇಳಿ ಇವತ್ತು ಅನಾಹುತ ಮಾಡಿದ್ದಾರೆ. ಇಲ್ಲಿ ನನಗೆ ಇರತಕ್ಕಂಥ ಮಾಹಿತಿ, ಈ ಮೊದಲ ಕಂತಲ್ಲಿ ಇಬ್ಬರಿಗೇನು ಪಾಸಿಟಿವ್ ಬಂದಿದೆ ಅಲ್ಲಿ ಕರ್ಕೊಂಬಂದರು. ಅಲ್ಲಿ ಕರ್ಕೊಂಬಂದ ಮೇಲೆ ಒಂದೊಂದು ರೂಮ್ನಲ್ಲಿ 25 ಜನ ಇಟ್ಟಿದ್ದರು. ಆ 25 ಜನ ಒಂದೇ ಬಾತ್ರೂಮ್ ಯೂಸ್ ಮಾಡಬೇಕು, ಒಂದೇ ಬಾತ್ರೂಮ್ ಆ ರೂಮ್ಗಳಲ್ಲಿ. ಅಲ್ಲಿ ಇಟ್ಟಿದ್ದೇ ಮೊದಲನೇ ತಪ್ಪು. ನಂತರ ಅಲ್ಲಿ ಕುಡಿಯೋ ನೀರನ್ನು ಒಂದೇ ಪಾತ್ರೆ, ಅದರಲ್ಲೇ ಎಲ್ಲ ಕುಡಿಬೇಕು ಒಂದೇ ಪಾತ್ರೆನಲ್ಲೇ ಒಂದೇ ಕಪ್ಪಲ್ಲಿ, ಆ ರೀತಿಯೆಲ್ಲ ನಡೆದೋಗ್ಬಿಟ್ಟಿದೆ. ಅಲ್ಲಿ ಅಡುಗೆ ಮಾಡಿ ಊಟ ಕೊಟ್ಟಂಥ ಪರಿಸ್ಥಿತಿ ಅವ್ರಿಗೇನಾಗಿದೆ ಗೊತ್ತಿಲ್ಲ. ಅಲ್ಲಿದ್ದಂಥ ಸಿಬ್ಬಂದಿ ಈಗ ಅದಕ್ಕೋಸ್ಕರ ಇವತ್ತು ಯಾವ ಒಂದು ಡ್ಯಾಮೇಜ್ ಆಗಿದೆ, ಆ ಡ್ಯಾಮೇಜ್ ಆಗಿರ್ತಕ್ಕಂಥ ಪರಿಸ್ಥಿತಿನಲ್ಲಿ ಇವತ್ತು ನಾನು ಅಧಿಕಾರಿಗಳು ಕೇಳಿದೆ ಅಲ್ಲಿಗೆ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ನವ್ರನ್ನ, ಸರ್ ಯಾವುದೇ ಕಾರಣಕ್ಕೂ ಈಗ ಇನ್ನು ಉಳಿದಿರ್ತಕ್ಕಂಥವ್ರನ್ನ ಇಲ್ಲಿಟ್ಟರೆ ರಾಮನಗರ ಜಿಲ್ಲೆಗೆ ಡೇಂಜರ್ ಇದೆ ಅಂತಕ್ಕಂಥ ಮಾತಾಡಿದರು. ತಕ್ಷಣ ಅವ್ರನ್ನ ಶಿಫ್ಟ್ ಮಾಡಬೇಕು ಅಂತ ಹೇಳಿ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ನವ್ರು ಹೇಳಿದ್ದಾರೆ, ಹೆಲ್ತ್ ಡಿಪಾರ್ಟ್ಮೆಂಟ್ನವ್ರು ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ನಮ್ಮ ಅಧಿಕಾರಿಗಳಿಗೂ ರಾತ್ರಿ ಎಲ್ಲರಿಗೂ ಮಾತನಾಡಿದೆ, ತಕ್ಷಣ ಜೈಲನ್ನು ಇವತ್ತು ಏನು ಕ್ವಾರಂಟೈನ್ ಮಾಡಬೇಕಾಗ್ತದೆ, ಸೀಲ್ ಮಾಡಿ ಅಂತ ಹೇಳಿದೆ. ಇವತ್ತು ಅಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ಏನಿದ್ದಾರೆ ಅವ್ರನ್ನ ಎಲ್ಲರೂ ಕ್ವಾರಂಟೈನ್ ಮಾಡಿ ಅಂತ ಹೇಳಿದೆ. ತಕ್ಷಣಕ್ಕೆ ಅವ್ರು ಯಾರೂ ಎಲ್ಲೂ ಹೋಗಬಾರ್ದು. ಮತ್ತು ಪೊಲೀಸ್ ಅಧಿಕಾರಿಗಳು, ನಾನು ಕೇವಲ ರಾಮನಗರದ ಅಧಿಕಾರಿಗಳಿಗಷ್ಟೇ ಅಲ್ಲ, ಈ ಪಾದರಾಯನಪುರದಲ್ಲಿ ನಡೆದಂಥ ಇನ್ಸಿಡೆಂಟ್ ಇದೆಯಲ್ಲ, ಅಲ್ಲಿ ಪ್ರಾರಂಭ ಆದಂಥ ದಿನದಿಂದ ಕೆಲವ್ರನ್ನ ಅರೆಸ್ಟ್ ಮಾಡಿ ಯಾವೊಂದು ಪೊಲೀಸ್ ಕೋರ್ಬಂಗ್ಲದಲ್ಲಿರ್ತಕ್ಕಂಥ ಪೊಲೀಸ್ ಕಲ್ಯಾಣ ಮಂಟಪದಲ್ಲಿ ಇವ್ರನ್ನೆಲ್ಲ ಇಟ್ಟಿದ್ದರು ಎರಡು ದಿನ. ಅಲ್ಲಿ ಯಾರ್ಯಾರು ಅಧಿಕಾರಿಗಳು ಇವ್ರ ಸಂಪರ್ಕದಲ್ಲಿದ್ದರು, ಆ ಸಿಬ್ಬಂದಿಗಳು ಕಾನ್ಸ್ಟೇಬಲ್ಗಳಿರಲಿ ಹಿರಿಯ ಅಧಿಕಾರಿಗಳಿರಲಿ, ಅವರು ಎಲ್ಲರೂ ಕ್ವಾರಂಟೈನ್ಗೆ ಒಳಗಾಗಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯ. ಇಲ್ಲಿಗ ಡ್ಯಾಮೇಜ್ ಆಗಿರ್ತಕ್ಕಂಥದ್ರಲ್ಲಿ ಇದೆಲ್ಲ ಪ್ರಿಕಾಷನ್ ಮೆಜರ್ ತಕ್ಷಣ ತಗೋಬೇಕು ಸರ್ಕಾರ. ನಾನು ಪೊಲೀಸ್ ಅಧಿಕಾರಿಗಳಿಗೂ ಹೇಳ್ತೀನಿ, ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದೀರಿ, ಇವ್ರ ಕಾಂಟ್ಯಾಕ್ಟ್ನಲ್ಲಿದ್ದೀರಿ, ತಕ್ಷಣ ನೀವೇ ವಾಲಂಟಿಯರ್ ಕ್ವಾರಂಟೈನ್ಗೆ ಒಳಗಾಗೋದು ಒಳ್ಳೆಯದು. ನಮ್ಮ ಅಧಿಕಾರಿಗಳಿಗೂ ನಾನು ಕಾನ್ಸ್ಟೇಬಲ್ಗಳಿಗೆ ಹೇಳ್ತಕ್ಕಂಥದ್ದು, ಈಗ ರಾಮನಗರದಲ್ಲಿ ನೋಡಿ ಆ ಸಿಬ್ಬಂದಿಗಳು ಜೈಲ್ ಸಿಬ್ಬಂದಿಗಳಿದ್ರಲ್ಲ ಅವರೆಲ್ಲ ಬಾಡಿಗೆ ಮನೆಯಲ್ಲಿದ್ದಾರೆ ರಾಮನಗರದಲ್ಲಿ. ಈಗ ಇದು ವಿಷಯ ರಾತ್ರಿ ಬರ್ತಿದ್ದಂಗೆ ರಾತ್ರಿಯಿಂದ ಸಿಬ್ಬಂದಿಗಳಿಗೆ ಯಾರು ಬಾಡಿಗೆ ಕೊಟ್ಟಿದ್ರು ಮನೆ ಆ ಓನರ್ಗಳೆಲ್ಲ ಖಾಲಿ ಮಾಡಿ ಅಂತ ಅವರೇ. ಈಗ ಅವರೆಲ್ಲ ಹೋಗಬೇಕು, ಅವ್ರ ಕುಟುಂಬದ ಪರಿಸ್ಥಿತಿ ಏನು, ಅವ್ರ ಕುಟುಂಬದವ್ರಿಗೆ ಏನು ಕಾಂಟ್ಯಾಕ್ಟ್ ಆಗಿದೆಯೋ ಗೊತ್ತಿಲ್ಲ ಈಗ ಎರಡು ದಿವಸದಿಂದ. ಈಗ ಹಲವಾರು ರೀತಿಯ ಅನಾಹುತಗಳು ಮಾಡ್ಕೊಂಡಿದ್ದಾರೆ. ಬೆಳಗ್ಗೆ 8 ವೆಹಿಕಲ್ನ ತೊಗೊಂಡೋದ್ರು ಅವ್ರನ್ನ ಶಿಫ್ಟ್ ಮಾಡಬೇಕು ಅಂತೇಳಿ. ತಕ್ಷಣ ನಮ್ಮ ADGP ಯಾರು ನಿಮ್ಗೆ ಹೇಳಿದ್ರು ವೆಹಿಕಲ್ ವಾಪಸ್ ತೊಗೊಂಡೋಗಿ ಅಂತ ಹೇಳಿದ್ರು ಅಂತ ಹೇಳ್ತಾರೆ. ಈಗ ನಾನು ಮುಖ್ಯಮಂತ್ರಿಗಳಿಗೆ ಹೋಮ್ ಮಿನಿಸ್ಟ್ರಿಗೆ ಇಬ್ಬರಿಗೂ ಮಾತನಾಡಿದ ಮೇಲೆ ಇಲ್ಲ ದಯವಿಟ್ಟು ತಪ್ಪಾಗಿದೆ ಸರಿಪಡಿಸ್ತೀವಿ, ಇನ್ನು ನಮಗೆ ಮಧ್ಯಾಹ್ನ ಒಂದು 2-3 ಗಂಟೆ ಟೈಮ್ ಕೊಡಿ, ತಕ್ಷಣ ಅವ್ರನ್ನೇನು ಹಜ್ ಭವನಕ್ಕೆ ಶಿಫ್ಟ್ ಮಾಡ್ತೀವಿ, ಅದು ಕ್ವಾರಂಟೈನ್ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ ಅಂತಕ್ಕಂಥದ್ದನ್ನು ಹೋಮ್ ಮಿನಿಸ್ಟ್ರು ಈಗ ಮಾತಾಡಿದ್ರು, ಚೀಫ್ ಮಿನಿಸ್ಟ್ರು ಬೆಳಗಿನ 2 ಬಾರಿ ಮಾತನಾಡಿದ್ದಾರೆ. ಈಗಲೂ ಸಹ ನಾನು ಸರ್ಕಾರಿ ಕೇಳ್ತಕ್ಕಂಥದ್ದು, ಕೆಲವು ಅಧಿಕಾರಿಗಳ ಉಡಾಫೆ ಮಾತುಗಳೇನಿದೆ ಅದನ್ನು ನಂಬಿಕೊಂಡು ಪದೇ ಪದೇ ಮುಜುಗುರಕ್ಕೆ ಒಳಗಾಗಬೇಡಿ. ಇಲ್ಲ ಸಾಧ್ಯ ಇದೆ, ಸಾಧ್ಯಗಳಿದೆ. ಇದು ಭಾಳ ಸೂಕ್ಷ್ಮವಾದಂಥ ಒಂದು ಕಾಯಿಲೆ ಇದು, ಇದು ಅಲ್ಲಿಂದ ತಂದಿದ್ದೇ ಮೊದಲನೇ ತಪ್ಪು. ತರಬೇಕಾದ್ರೆ ಪ್ರಾಪರ್ ಮೆಡಿಕೇರ್ ಮಾಡದೇ ಇದ್ದಿದ್ದು ಇನ್ನೊಂದು ತಪ್ಪು. ಈಗ ಇಲ್ಲಿಂದ ನಾನು ಅದಕ್ಕೆ ಹೇಳ್ತಾ ಇರೋದು, ಇಲ್ಲಿಂದ ಶಿಫ್ಟ್ ಮಾಡೋದಾದ್ರೂ ಏನು ಮೆಡಿಕಲ್ ಕೇರ್ ಮಾಡಬೇಕು ಅವರಿಗೆ, ನೀವು ಫಿಸಿಕಲ್ PPA ಕಿಟ್ಗಳು ಹಾಕ್ತಿರೋ, ಹ್ಯಾಂಡ್ ಗ್ಲೋವ್ಸ್ ಹಾಕ್ತಿರೋ, ಮುಖಕ್ಕೆ ಏನು ಅವರಿಗೆ ಕವರ್ ಮಾಡಬೇಕು, ಸಂಪೂರ್ಣವಾಗಿ ಅವ್ರನ್ನ ಶಿಫ್ಟ್ ಮಾಡಬೇಕಾದ್ರೆ ಬೇರೆಯವ್ರಿಗೆ ಸಮಸ್ಯೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ಶಿಫ್ಟ್ ಮಾಡಲಿಕ್ಕೂ ಕ್ರಮ ತಗೋಬೇಕು. ಇದು ನನಗೆ ಅನುಮಾನ ಇರತಕ್ಕಂಥದ್ದು, ಈ ಅಧಿಕಾರಿ ಯಾರು ADGP ಇದ್ದಾರಲ್ಲ ಅಲೋಕ್ ಮೋಹನ್ ಅಂತಕ್ಕಂಥವ್ರು, ಇವ್ರಿಗೆ ಯಾರು ಸಲಹೆ ಕೊಟ್ಟರು ರಾಮನಗರಕ್ಕೆ ಶಿಫ್ಟ್ ಮಾಡಿ ಅಂತ, ಇವ್ರು ಯಾಕೆ ಸರ್ಕಾರದ ಮೇಲೆ ಒತ್ತಡ ಹಾಕಿದ್ರು, ಇಲ್ಲ ಇವ್ರನ್ನ ಪರಪ್ನಗ್ರಹಾರದಲ್ಲಿ ಇಡ್ಲಿಕ್ಕೆ ಸಾಧ್ಯ ಇಲ್ಲ, ಇವ್ರನ್ನ ರಾಮನಗರಕ್ಕೆ ತಗೊಂಡೋಗಿ ಅಂತೇಳಿ ಯಾತಿ ಕೇಳಿದ್ರು ಗೊತ್ತಿಲ್ಲ. ಇದು ತನಿಖೆ ಆಗಬೇಕಿಲ್ಲಿ. ನನಗೆ ಎಲ್ಲೋ ಒಂದು ಕಡೆ ಡೌಟ್ ಇದೆ, ನನ್ನ ಮೇಲೆ ಇರೋ ದ್ವೇಷಕ್ಕೆ ಅಧಿಕಾರಿ ಅನ್ನೋದು ನನ್ನ ಜನಕ್ಕೆ ತೊಂದರೆ ಕೊಡಲಿಕ್ಕೆ ಹೊರಟುಬಿಟ್ರ ಅಂತ ನನಗೊಂದು ಗಾಬರಿ ಆಗಿದ್ದೀನಿ. ಈಗ ಕಾರಣ, ಆ ಮನುಷ್ಯ ಹಿಂದೆ ನಾನು ಮುಖ್ಯಮಂತ್ರಿ ಇದ್ದಾಗ ಬೆಂಗಳೂರು ಸಿಟಿ ಕಮಿಷನರ್ ಆಗಬೇಕು ಅಂತ ನನ್ನ ಮೇಲೆ ಹಲವಾರು ರೀತಿ ಒತ್ತಡ ಹಾಕಿದರು. ನಾನು ಆ ಮನುಷ್ಯನ ಬ್ಯಾಕ್ಗ್ರೌಂಡ್ ತಿಳ್ಕೊಂಡೆ, ನಾನು ಆ ಮನುಷ್ಯನಿಗೆ ಅವರನ್ನು ಪೊಲೀಸ್ ಕಮಿಷನರು ಮಾಡಲಿಲ್ಲ ಬೆಂಗಳೂರಿಗೆ. ಆ ಸಿಟ್ಟು ಏನಾದರೂ ನನ್ನ ಮೇಲೆ ಇದ್ದಿದ್ದನ್ನು ಈ ರೀತಿ ತಿರ್ಸ್ಕೊಳ್ಳಿ ಕೊಟ್ಬಿಟ್ರ ಅಂತ ನನಗೊಂದು ಅನುಮಾನ ಪ್ರಾರಂಭ ಆಗಿದೆ. ಸರ್ಕಾರಕ್ಕೂ ನಾನು ಗಮನಕ್ಕೆ ತಂದಿದ್ದೀನಿ ಇದನ್ನು. ಆ ಅಧಿಕಾರಿ ನಿಮಗೆ ಯಾತಿಗೆ ಸಲಹೆ ಕೊಟ್ಟರು ರಾಮನಗರಕ್ಕೆ ಶಿಫ್ಟ್ ಮಾಡಿ ಅಂತ, ಇದು ಯಾರು ನಿಮ್ಗೆ ಹೇಳ್ತಕ್ಕಂಥದ್ದು ಇಂಥ ಒಂದು ತೀರ್ಮಾನ ಮಾಡಲಿಕ್ಕೆ
ಒತ್ತಾಯ ಯಾಕಂದ್ರೆ ಅವತ್ತು ನನಗೆ ಹೇಳಿದ್ರು, ನಾನು ರಿಕ್ವೆಸ್ಟ್ ಮಾಡಿದಾಗ, ಇಲ್ಲ ಇದೇನೋ ಸ್ವಲ್ಪ ತಪ್ಪಾಗಿದೆ, ಅದು ಯಾವುದೇ ಕಾರಣಕ್ಕೂ ರಾಮನಗರಕ್ಕೆ ಶಿಫ್ಟ್ ಮಾಡೋದಿಲ್ಲ, ಬೆಂಗಳೂರಿನಲ್ಲೇ ಇರ್ತಕ್ಕಂಥದ್ದು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ರು. ಮತ್ತೆ ಆದರೂ ಸಹ ಆ ಅಧಿಕಾರಿಯ ಒಂದು ಸಲಹೆ ಒತ್ತಡಗಳಿಗೆ ರಾಮನಗರಕ್ಕೆ ಶಿಫ್ಟ್ ಮಾಡ್ಕೊಂಡ್ರು. ಈಗಲೂ ಸಹ ಕೆಲವು ಸೀನಿಯರ್ ಆಫೀಸರ್ಸ್ಗೆ, ಜಿಲ್ಲೆಯ ಸೀನಿಯರ್ ಆಫೀಸರ್ಸ್ಗೆ ಯಾವನ್ರಿ ನಿಮ್ಗೆ ಹೇಳಿದ್ದು ಶಿಫ್ಟ್ ಮಾಡಲಿಕ್ಕೆ ನಾನು ಆದೇಶ ಮಾಡಿದ್ದೀನಿ, ನಾನು ಆದೇಶ ಮಾಡಬೇಕು. ಈ ರೀತಿ ಅವರಿಗೆ ಉದ್ದಡತನದಲ್ಲಿ ಎದುರಿಸ್ತಕ್ಕಂಥ ರೀತಿಯಲ್ಲಿ ಅವ್ರಿಗೇನು ಮಾತನಾಡಿದ್ದಾರೆ ಆ ಮನುಷ್ಯ. ಇವತ್ತು ನನ್ನ ಮೇಲೆ ಏನಾದರೂ ದ್ವೇಷ ಇದ್ದರೆ ಹೋರಾಟ ಬೇರೆ ರೀತಿ ಮಾಡ್ಕೊಳ್ಳಿ, ನನ್ನ ಜನಕ್ಕೆ ತೊಂದರೆ ಆಗಬಾರ್ದು. ಅದನ್ನು ಈಗಲೂ ಸಹ ಅಧಿಕಾರಿಗೆ ಹೇಳ್ತೀನಿ, ಯಾತಕ್ಕೆ ಈ ತೀರ್ಮಾನ ತೆಗೆದುಕೊಂಡ್ರಿ, ಯಾತಕ್ಕೆ ಸರ್ಕಾರದ ಮೇಲೆ ಈ ರೀತಿ ನೀವು ಒತ್ತಡ ಹಾಕಿ ಇವತ್ತು ರಾಮನಗರಕ್ಕೆ ಶಿಫ್ಟ್ ಮಾಡಿಸ್ತಕ್ಕಂಥದ್ದಕ್ಕೆ ಸರ್ಕಾರಕ್ಕೆ ನೀವು ಕನ್ವಿನ್ಸ್ ಮಾಡ್ಕೊಂಡ್ರಿ ಯಾವ ಆಧಾರದ ಮೇಲೆ? ಸರ್ಕಾರವೂ ಇದ್ರ ಬಗ್ಗೆ ತನಿಖೆ ನಡೆಸಬೇಕು ಅಂತಕ್ಕಂಥದ್ದು ನಾನು ಒತ್ತಾಯ ಮಾಡ್ತೀನಿ. ಇದು ನೋಡಿ, ನಾವು ವಿರೋಧ ಪಕ್ಷದಲ್ಲಿ ಸರ್ಕಾರ ಏನೇ ತಪ್ಪು ಮಾಡ್ತಾ ಇದ್ದರೂ ಅದನ್ನೆಲ್ಲ ನಾವು ಚರ್ಚೆ ಮಾಡದೆ ಇಂಥ ಒಂದು ಸಂದರ್ಭದಲ್ಲಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಗಿಸಬಾರದು ಅಂತ ಹೇಳಿ ಸಂಪೂರ್ಣವಾಗಿ ಬೆಂಬಲ ಕೊಡ್ತಾ ಇದ್ದೇವೆ. ಮಾಧ್ಯಮದವರು ಬಹುಶಃ ನೀವು ಕೊಡ್ತಾ ಇರತಕ್ಕಂಥ ಬೆಂಬಲ ಇದೊಂದು ಇತಿಹಾಸ, ಇದು ಮಾಧ್ಯಮದಲ್ಲೂ ಕೊಡ್ತಾ ಇರತಕ್ಕಂಥ ಬೆಂಬಲ. ಬಹುಶಃ ನಾನೇನಾದರೂ ಮುಖ್ಯಮಂತ್ರಿಯಾಗಿ ಮುಂದುವರೆದ ನನ್ನ ಪರಿಸ್ಥಿತಿ ಎಲ್ಲಿಗೆ ತಂದುಬಿಡೋರೋ ಗೊತ್ತಿಲ್ಲ ನನಗೆ, ಸದ್ಯ ನಾನು ಹೊರಗಿದ್ದೀನಿ ಅಷ್ಟೇ. ಇವತ್ತು ಇಂಥ ಒಂದು ಪರಿಸ್ಥಿತಿನಲ್ಲೂ ಎಲ್ಲರೂ ಸಹಕಾರ ಕೊಟ್ಟು ಇವತ್ತು ನಾವೆಲ್ಲರೂ ಒಟ್ಟಾಗಿ ಹೋರಾಟ ಮಾಡಬೇಕು, ಇದರ ಒಂದು ಒಂದು ತೊಂದರೆಯಿಂದ ಹೊರಗೆ ಬರಬೇಕು ಅನ್ನೋದಕ್ಕೆ ಎಲ್ಲ ಒಂದು ವಾಯ್ಸಲ್ಲಿ ಏನು ಹೊರಟಿದ್ದೇವೆ. ಇದನ್ನು ವೀಕ್ನೆಸ್ ಆಗಿ ಸರ್ಕಾರ ಪರಿಗಣಿಸಬಾರದು. ಇಲ್ಲಿ ತಪ್ಪುಗಳೇನು ಮಾಡ್ತಾ ಇದ್ದೀರಿ, ಯಾಕೆಂದರೆ ಇದಕ್ಕೂ ಒಂದು ಲಿಮಿಟ್ ಇದೆ. ನಾವು ಎಲ್ಲಿವರೆಗೆ ಸಹಕಾರ ಕೊಡಬೇಕು ಕೊಡ್ಬೋದು, ಪದೇ ಪದೇ ಸರ್ಕಾರ ತಪ್ಪು ಮಾಡಿದ್ರೆ ನಾವಾಗ ಸ್ವಲ್ಪ ಉಗ್ರವಾದಂಥ ರೀತಿಯಲ್ಲಿ ವಿರೋಧ ಪಕ್ಷದ ಕೆಲಸ ಮಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ದೂಡ್ತಾರೆ ನಮ್ಮನ್ನು. ಅದಕ್ಕೆ ಅವಕಾಶ ಕೊಡಬೇಡಿ ಅಂತ ಮನವಿ ಮಾಡ್ತೀನಿ.